ಸೋನ್ ಪ್ರತಾಪ್ ಗೆದ್ದರೂ ಗೆಲ್ಲಬಹುದು ಎಂದು ವಿನಯ್ ಗೌಡ ಇದೀಗ ದಿಢೀರ್ ಎಂದು ಹೇಳಿದ್ದಾರೆ ವೀಕ್ಷಕರ. ಈ ಮಾತಿಗೆ ಕಾರಣ ಏನು? ನಿಜಕ್ಕೂ ಬನ್ನಿ ಈ ವಿಡಿಯೋನ ನೋಡ್ಕೊಂಬೋಣ ವೀಕ್ಷಕರ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇಗೂಡದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ. ಬಿಗ್ ಬಾಸ್ ಜರ್ನಿಯ 109ನೇ ದಿನದಲ್ಲಿ ವಿನಯ್ ಕೂಡ ಅವರಿಗೆ ಡ್ರೋನ್ ಪ್ರತಾಪ್ ಸಿಕ್ಕಾಪಟ್ಟೆ ತಿರುಗೇಟು ನೀಡಿದ್ದಾರೆ. ಪ್ರತಾಪ್ ಅವರ ಖಡಕ್ ಮಾತುಗಳನ್ನು ಕೇಳಿದ ಬಳಿಕ ವಿನಯ್ ಅವರು ಕಾರ್ತಿಕ್ ಎದುರು ತಮ್ಮ ಅನಿಸಿಕೆ ಹಂಚಿಕೊಂಡರು. ಆದರೆ ಪ್ರತಾಪ್ ಗೆಲ್ಲುತ್ತಾನೆ ಅಂತ ತಮಾಷೆಗೂ ಹೇಳಬೇಡ ಎಂದಿದ್ದಾರೆ ಕಾರ್ತಿಕ್ ಮಹೇಶ್. ಇತ್ತ ಬಿಗ್ ಬಾಸ್ ಮನೆಯಲ್ಲಿ ವಿನಯ್ ಗೌಡ ಮತ್ತು ಡ್ರೋನ್ ಪ್ರತಾಪ್ ನಡುವೆ ಮೊದಲಿನಿಂದಲೂ ಕಿರಿಕಾಗುತ್ತಲಾ ಇದೆ. ಕೊನೆ ವಾರದ ತನಕವೂ ಅದು ಮುಂದುವರೆದಿದೆ. ಡ್ರೋನ್ ಪ್ರತಾಪ್ ಅವರಿಗೆ ಜನರಿಂದ ಬೆಂಬಲ ಸಿಕ್ಕಿದೆ, ಹಾಗಾಗಿ ಅವರ ಫಿನಾಲೆ ವಾರಕ್ಕೆ ಎಂಟ್ರಿ ಪಡೆದಿದ್ದಾರೆ. ಅಂತಿಮವಾಗಿ ಅವರೇ ಬಿಗ್ ಬಾಸ್ ಟ್ರೋಫಿ ಗೆಲ್ಲಲಿ ಎಂದು ಅವರ ಬೆಂಬಲಿಗರು ಆಶಿಸುತ್ತಿದ್ದಾರೆ. ಡ್ರೋನ್ ಪ್ರತಾಪ್ ವಿಗ್ಗೆ ವಿನಯ್ ಗೌಡ ಅವರಿಗೆ ಸಾಕಷ್ಟು ಅಸಮಾಧಾನ ಇದೆ. ಆಗಿದ್ದರೂ ಕೂಡ ಪ್ರತಾಪ್ ಗೆದುರು ಗೆಲ್ಲಬಹುದು ಎಂಬ ಅರ್ಥದಲ್ಲಿ ಅವರು ಮಾತನಾಡಿದ್ದಾರೆ. ಅದಕ್ಕೆ ಕಾರಣ ಏನು ಎಂಬ ಬಗ್ಗೆ ಇಲ್ಲಿದೆ ಉತ್ತರ ವೀಕ್ಷಕರೇ. 109ನೇ ದಿನದಲ್ಲಿ ವಿನಯ್ ಗೌಡ ಅವರಿಗೆ ಡ್ರೋನ್ ಪ್ರತಾಪ್ ಸಿಕ್ಕಾಪಟ್ಟೆ ತಿರುಗೇಟು ನೀಡಿದ್ದಾರೆ. ನೀವು ಬಾತ್ರೂಮ್ನಲ್ಲಿ ಹತ್ತಿರ ಅದು ಪ್ರೀತಿ, ನಾನು ಹತ್ತಿರ ಸಿಂಪತಿ. ನಿಮ್ಮ ಸ್ವಭಾವದಲ್ಲಿ ಬದಲಾವಣೆ ಆದರೆ ಅದು ಸಹಜ. ಆದರೆ ನಾನು ಹಳ್ಳಿ ಭಾಷೆ ಮಾತನಾಡಿದರೆ ಲೈಫ್ ಟೈಮ್ಗಾಗಿ ಮಾತನಾಡಿದ್ದು ಎನ್ನುತ್ತೀರಿ ಎಂದು ಡ್ರೋನ್ ಪ್ರತಾಪ್ ಅವರು ಖಡಕ್ಕಾಗಿ ಮಾತುಗಳನ್ನು ಬಾಣವನ್ನು ವಿನಯ್ ಕಡೆಗೆ ಎಸೆದಿದ್ದಾರೆ. ಈ ಮಾತುಗಳನ್ನು ಕೇಳಿದ ವಿನಯ್ ಅವರು ಕಾರ್ತಿಕ್ ಎದುರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಥರ್ಡ್ ಕ್ಲಾಸ್ ಥರ ಮಾತನಾಡ್ತಾನೆ, ಬರೇ ನಾಟಕ ಹಾಡ್ಕೊಂಡು ಇಲ್ಲಿಯ ತನಕ ಬಂದಿದ್ದಾನೆ, ಜನರು ಹಾಕಿರುವ ಭಿಕ್ಷೆ ಅದನ್ನು ಒಪ್ಪಿಕೊಳ್ತೀನಿ ಅಂತ ಎಷ್ಟು ನಾಟಕ ಹಾಡ್ತಾನೋ, ಹೊರಗಡೆ ಜನರಿಗೆ ಈ ಥರ ನಾಟಕ ಕಾಣಿಸ್ತಿಲ್ಲ ಎಂದು ಜನರು ತುಂಬ ನಿರಾಸೆ ಆಗುತ್ತೆ. ನಾಟಕ ಹಾಡಿಕೊಂಡು ಎದುರು ಗೆದ್ದು ಬಿಡ್ತಾನೆ ಎಂದು ವಿನಯ್ ಗೌಡ ಅವರು ಹೇಳಿದರು. ಹೇ ಹಾಗೆಲ್ಲ ಹೇಳಬೇಡ, ತಮಾಷೆಗೂ ಆ ಮಾತನ್ನು ಹೇಳಬೇಡ ಎಂದಿದ್ದಾರೆ ಕಾರ್ತಿಕ್ ಮಹೇಶ್. ನಿಜಕ್ಕೂ ಜನರು ಎಲ್ಲವನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರ್ತಾರೆ. ಡ್ರೋನ್ ಪ್ರತಾಪ್ ಇಲ್ಲಿ ನಾಟಕ ಹಾಡಿದರೆ ಬಿಗ್ ಬಾಸ್ ಮುಗಿದ ಮೇಲೂ ಕೂಡ ನಾಟಕ ಮುಂದುವರಿಸಬೇಕು ಎಂದಿದ್ದಾರೆ ವಿನಯ್. ಆರಂಭದಲ್ಲಿ ಸಂಗೀತ ಶೃಂಗೇರಿ ಮತ್ತು ಡ್ರೋನ್ ಪ್ರತಾಪ್ ಅವರ ನಡುವೆ ಒಂದು ಅಂತರ ಇತ್ತು. ಆದರೆ ಇತ್ತೀಚಿನ ವಾರಗಳಲ್ಲಿ ಸಂಗೀತ ಮತ್ತು ಪ್ರತಾಪ್ ಕ್ಲೋಸ್ ಹಾಕಿದ್ದಾರೆ. ಇಬ್ಬರು ಸ್ಟ್ರಾಂಗ್ ಸ್ಪರ್ಧಿಗಳಾಗಿದ್ದಾರೆ. ಬಿಗ್ ಬಾಸ್ ಶೋನಿಂದ ಪ್ರತಾಪ್ ಅವರ ಜನಪ್ರಿಯತೆ ಹೆಚ್ಚಿದೆ. ಹೇ ಮೊದಲು ಇದ್ದ ಅವರ ಇಮೇಜ್ ಬದಲಾವಣೆ ಆಗಿದೆ ಅಂತಾನೆ ಹೇಳ್ಬೋದು ವೀಕ್ಷಕರ. ಆದರೆ ಇದಕ್ಕೂ ದಿಢೀರಂದ್ರೂ ಪ್ರತಾಪ್ ಗೆದ್ದೇ ಗೆಲ್ಬಹುದು ಅನ್ನುವ ಭರವಸೆಯನ್ನ ಪ್ರತಾಪ್ ಹೇಳಿದ್ದಾರೆ, ವಿನಯ್ ಹೇಳಿದ್ದಾರೆ. ಈ ಒಂದು ಮಾತನ್ನ ಕೇಳಿದ ಕಾರ್ತಿಕ್ ನಿಜಕ್ಕೂ ತಮಾಷೆಗೂ ಹೇಳಬೇಡ ಎನ್ನುವ ಮಾತನ್ನ ಹೇಳಿದ್ದಾರೆ. ನಿಮ್ಮ ಅನಿಸಿಕೆಯನ್ನು ವೀಕ್ಷಕರೇ, ಪ್ರತಾಪ್ ಗೆಲ್ತಾರಾ ಇಲ್ಲ ಆಚೆ ಹೋಗ್ತಾರಾ, ಎರಡನ್ನ ಯಾವುದನ್ನ ನೀವು ಕಮೆಂಟ್ ಮಾಡಿ ತಿಳಿಸಿರ, ದಯಮಾಡಿ ತಿಳಿಸಿ ನಿಮ್ಮ ಅನಿಸಿಕೆಗಳನ್ನ ದಯಮಾಡಿ ತಿಳಿಸಿ ಅಂತ ಹೇಳ್ತೇವೆ. ಮುಗಿಸ್ತಾ ಇದ್ದೀನಿ ವೀಕ್ಷಕರೇ.